ಇದನ್ನ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳಿದೆ. ದಯವಿಟ್ಟು ಅನುಮಾನ ಯಾರಿಗೂ ಬೇಡ. ನಾವಿಲ್ಲಿ ಚರ್ಚೆ ಮಾಡೋದ್ರ ಮೂಲಕ ಸುಮಾರು 3.5 ಲಕ್ಷ ಜನ ಕಾನ್ಸ್ಟೇಬಲ್ ಹುದ್ದೆಗೆ ಬರೆದಿದ್ದಾರೆ, 1.5 ಲಕ್ಷ ಜನ 544 ಹುದ್ದೆಗೆ 1.5 ಲಕ್ಷ ಜನ ಬರೆದಿದ್ದಾರೆ. ಎಲ್ರಿಗೂ ಕೊಡೋಕ್ಕಾಗೋದಿಲ್ಲ, ಎಲ್ರಿಗೂ ಸಿಕ್ಕಲಿಲ್ಲ. ಅದರಲ್ಲಿ ಕೆಲವರು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಬರೆದವರು ಇದ್ದಾರೆ, ಸೆಲೆಕ್ಟ್ ಆಗಲಿಲ್ಲ. ಎಷ್ಟು ಪಾರದರ್ಶಕವಾಗಿ ಮಾಡಿದ್ದೇವೆ ಮನೆಯ ಸಭಾಪತಿಗಳೇ, ನನ್ನ ಅಕ್ಕಪಕ್ಕದ ಮನೆಯವರು, ನನ್ನ ಅಕ್ಕ ತಂಗಿ ಮಕ್ಕಳು ಇವತ್ತು ಸೆಲೆಕ್ಟ್ ಆಗಲಿಲ್ಲ. ಏನು ನೀನು ಒಬ್ಬ ಗೃಹ ಸಚಿವನಾಗಿ ಒಂದು ಒಂದು ಪೊಲೀಸ್ ಕೆಲಸ ಕೊಡ್ಲಿಕ್ಕಾಗಲಿಲ್ಲ ಅಂದ್ರೆ ನೀನೆಂಥದ್ದು ಅಂತ ಹೇಳಿ ನನ್ನ ಮುಖದ ಮೇಲೆ ತಿವಿತಾರೆ ನನ್ನ ತಂಗಿಯರು, ನನ್ನ ಮಗನಿಗೆ ಒಂದು ಕೆಲಸ ಸಿಕ್ಕಲಿಲ್ಲ ಅಂತ. ನಾನು ಹೇಳಿದೆ ನೋ ಸಾಧ್ಯನೇ ಇಲ್ಲ ಸರ್. ನಿಮ್ ಮಗನ್ಗೆ ಇವಾಗ ಕೊಡಿಸ್ಬೇಡಿ, ಇನ್ನ ಮಗನಿಗಲ್ಲ. ಹಾಗಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಇದೆ, ಇದು ನಾನು ಮಾಡಿದ್ದಲ್ಲ. ಕಳೆದ 5-6 ವರ್ಷದಿಂದ 10 ಇಯರ್ಸ್ ಬಹಳ ಚೆನ್ನಾಗಿ ನಡೀತಾ ಇದೆ, ಬಹಳ ಚೆನ್ನಾಗಿ ನಡೀತಾ ಇದೆ. ನಾನು ಮಾಡಿದ್ದು ಅಂತ ನಾನೇನು ಎದೆ ತಟ್ಕೊಂಡಕ್ಕೆ ತಯಾರಿಲ್ಲ. ಮಾತಾಡಿದವರೆಲ್ಲ 90% ಚೆನ್ನಾಗಿದೆ ಅಂತಾನೆ ಹೇಳಿದ್ದಾರೆ. ಯಾರೋ ಒಂದು 10% ಇಂದ ಇದು ಆಗ್ತಾ ಇದೆ, ಅದ್ರ ಮೇಲೆ ನಿಗಾ ಇದೆ. ಸರ್ ಅನುಮಾನಗಳು ಎಲ್ಲರೂ ಹೇಳಿ, ನಾನು ತುಂಬಾ ಪತ್ರಿಕೆಗಳನ್ನು ನೋಡಿದೆ, ಏನೋ ಆಗಿದೆ, ಏನೋ ಆಗಿದೆ, ಏನೋ ಆಗಿದೆ. ಯಾರು ಸೆಲೆಕ್ಟ್ ಆಗಲಿಲ್ಲ ಅವರಷ್ಟು ಜನನೂ ಕೂಡ ಇನ್ನೇ ಹೇಳ್ತಾರೆ ಲಂಚ ನಡೆದಿದೆ, ಏನೋ ಆಗಿದೆ ಅಂತೇಳಿ ಹೇಳಿ. ಎಲ್ರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ, ಪ್ರಾಮಾಣಿಕವಾಗಿ ಅದು ಮಾಡಿದ್ದೇವೆ. ಯಾರಿಗೆ ಅರ್ಹತೆ ಇದೆ, ಅದು ಜಾಬ್ ದುಡ್ಡಿನಿಂದ ಕೊಂಡ್ಕೊಳ್ಳುವಂಥ ವಸ್ತು ಆಗಬಾರ್ದು. ಪ್ರಾಮಾಣಿಕವಾಗಿ ಯಾರು ಸಾಧನೆ ಮಾಡಿದ್ದಾನೆ, ಯಾರಿಗೆ ಯೋಗ್ಯತೆ ಇದೆ, ಅವನು ಸೆಲೆಕ್ಟ್ ಆಗಬೇಕು.